ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಅಪ್ಪಿ ತಪ್ಪಿ ಈ ಸರಿ ನಮ್ಮ ಕಣ್ಣುಗಳಿಗೆ ಏನಾದರೂ ಬಿತ್ತು ಅಂದರೆ ಅದು ಯಾವ ಮಟ್ಟಕ್ಕೆ ಹೋದರೂ ಬಿಡೋಲ್ಲ ನಿಮ್ಮನ್ನು ಅಂತ ಹೇಳ್ತಾ ಇದ್ದೀವಿ. ದಿಸ್ ಈಸ್ ಎ ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ರಿ, ಅಡ್ವೈಸ್ ಅಂತನಾದರೂ ಅಂದ್ಕೊಳ್ರಿ, ವಾಟ್ ಎವರ್ ನಿಮಗೆ ಬಿಟ್ಟಿದ್ದದು, ಏನೇ ಆದರೂ ಬಿಡೋಲ್ಲ ಹೇಳ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಯಾವುದೂ ಇದೇನಂತಾರೆ ಫ್ಯಾನ್ಸ್ ವಾರ್ ಇನ್ನೊಂದು ಮತ್ತೊಂದು ಬೇಡ, ನಮ್ಮ ಕನ್ನಡ ಸಿನಿಮಾ ರಂಗ ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ರಂಗ ಉಳಿಸ್ಬೇಕು, ಹೊಸ ಹೊಸ ಕಲಾಗಾರರು ಬೆಳಿಬೇಕು, ಹೊಸ ಹೊಸ ಕಲಾಗಾರರು ಬರಬೇಕು. ಇವತ್ತು ಯಾವುದೋ ಒಂದಕ್ಕೆ ನಾವು ಸ್ಟಿಕ್ಕನ್ ಹಾಕಿ ಕೂತ್ಕೊಂಡ್ರೆ ಬಂದು ಯಾವುದೋ ಒಂದು ಲ್ಯಾಂಗ್ವೇಜ್ನವ್ರು ಬಂದುಬಿಟ್ಟು ಇಲ್ಲಿ ಅಡ್ಡ ಹಾಕೊಂಡು ಕೂತ್ಕೊಂತಾರೆ. ಆಮೇಲೆ ಹಿಂದಿ, ಮರಾಠಿ, ತೆಲುಗು, ತಮಿಳು ಅಂದ್ಕೊಂಡು. ಸೊ ನಾವಿವತ್ತು ಪಣವಾಗಿ ತೊಟ್ಕೊಂಡು ನಿಂತ್ಕೊಂಡ್ರೆ, ನಾವು ನಮ್ಮ ಕನ್ನಡ ಸಿನಿಮಾ ಬೆಳೆಸೋದಕ್ಕೆ ಹೋರಾಡಿದ್ರೆ ಅಂತ ಬಂದು ಏನು ನಮ್ಮ ಥಿಯೇಟ್ರ್ ಇದು ನಮ್ಮ ಥಿಯೇಟ್ರು ಅಂತ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಬಂದು ಹೊಡೆದಾಡ್ತಾರಲ್ಲ, ಅವರೆಲ್ಲ ಹೇಳ್ಕೊಳ್ಳೋದಕ್ಕೆ ಹೆಸರಿಗಿಲ್ದಂಗೆ ಹೋಗ್ತಾರೆ. ಮತ್ತು ಈ ಸರಿ ಕಾಟೇರ ಸಿನಿಮಾ ಅನ್ನೋದು ನೋಡ್ರೆ ಸರ್ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇತಿಹಾಸದಲ್ಲೇ ಫಸ್ಟು ಟೈಮು ಅಂದರೆ ಇದೇನಂತಾರೆ ಈ ಡಿಸೆಂಬರು ಜನವರಿ ಏನಿದೆ ಇದು ಬರೀ ಏನಂತಾರೆ ತೆಲುಗು ತಮಿಳು ಅಥವಾ ಹಿಂದಿ ಇದಕ್ಕೆ ಸೀಮಿತವಾಗಿತ್ತು. ಇಷ್ಟು ದಿನ ಬಾಲಿವುಡ್ಡು ಟಾಲಿವುಡ್ ಹಾಲಿವುಡ್ಗೆ ಸೀಮಿತ ಆಗಿತ್ತು ಈ ಡಿಸೆಂಬರು ಜನವರಿ ಫೆಬ್ರವರಿ ಅಂತಕ್ಕಂಥದ್ದು. ಆದರೆ ಈ ಸರಿ ಅದಕ್ಕೆ ಟಕ್ಕರ್ ಕೊಡಬೇಕು ಅಂತ ಅಂದ್ಬಿಟ್ಟು ಕಾಟೇರ ಬಂದಿದೆ, ಅದಕ್ಕೆ ಟಕ್ಕರ್ ಕೊಟ್ಟು ನಿಂತ್ಕೋಬೇಕು ಅಂತ ಕಾಟೇರ ಬಂದಿದೆ. ನಿಮ್ಮೆಲ್ಲರೂ ಸಹಕಾರ ಇರಬೇಕು. ಇಲ್ಲಿ ಯಾವುದೇ ರೀತಿ ಫ್ಯಾನ್ಸ್ ವಾರು ಇನ್ನೊಂದು ಮತ್ತೊಂದು ಯಾರಿಗೋ ಏನೋ ಮಾಡಬೇಕು, ಯಾರನ್ನ ಯಾವುದೋ ಏನೋ ಅಲ್ಲೆಗಳಿಬೇಕು ಅಥವಾ ಅವ್ರನ್ನ ಕೀಳಾಗಿ ಕಾಣಬೇಕು ಅನ್ನೋದು ಇಲ್ಲಿ ಯಾರಿಗೂ ಬೇಡ. ಆಯಿತಾ, ಎಲ್ಲರೂ ಒಂದಾಗೋಣ. ಫಸ್ಟ್ ಇದನ್ನೆಲ್ಲ ಫಸ್ಟ್ ತೆಗೆದು ತಲೆಯಿಂದ ಕಿತ್ತು ಎಸಿಬೇಕು ನಾವು. ನಾನು ಅವ್ರ ಫ್ಯಾನು, ನಾನು ಇವ್ರ ಫ್ಯಾನು ಬೇಡ. ನಿಮ್ಮ ನಿಮ್ಮ ಬಾಸ್ಗಳನ್ನ ನೀವು ಆರಾಧಿಸಿ. ನಾವೀಗ ನಮಗೆ ದರ್ಶನ್ ಅವ್ರು ಇಷ್ಟ, ನಾವು ದರ್ಶನ್ ಅವ್ರನ್ನ ಆರಾಧಿಸ್ತಾ ಇದ್ದೀವಿ ನಾವು. ಆದರೆ ಎಲ್ಲರೂ ಸಿನಿಮಾ ನೋಡಲ್ಲ ಅಂತಲ್ಲ, ಪ್ರತಿ ಒಬ್ಬರು ಸಿನಿಮಾ ನೋಡ್ತೀವಿ. ಹೊಸಬ್ರದ್ದು ಬಂದರೂ ನೋಡ್ತೀವಿ, ಹಳೊಬ್ರದ್ದು ಇದ್ರೂ ನೋಡ್ತೀವಿ. ಇವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ. ಹಂಗಂತ ಅಂದ್ಬಿಟ್ಟು ಯಾರನ್ನೋನೋ ಈಗ ಯಾವುದೋ ಯಾರನ್ನೋ ಒಬ್ಬರನ್ನ ನಾವು ಹೀನಮಯವಾಗಿ ಮಾತಾಡೋ ಅಂಥದ್ದು, ಯಾವುದೋ ಒಬ್ಬ ಸ್ಟಾರ್ನ ನಾವು ಮಾತಾಡೋ ಅಂಥದ್ದು ಆ ಥರ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಅಪ್ಪಟ ಡಿಬಾಸ್ ಅಭಿಮಾನಿಗಳು ಯಾರೂ ಕೂಡ ಹಂಗೆ ಮಾಡಲ್ಲ. ಆಯಿತಾ, ಏನಂತಾರೆ ಈ ಆಲ್ಕಟಾಯಿಸೋರು ಕೆಲವರು ಇರ್ಬೋದು, ಅಂಥವ್ರು ಮಾಡ್ಬೋದು, ಓಕೆನಾ. ಮತ್ತು ನೊಂದಿರೋ ಅಂಥವ್ರು ಮಾಡ್ಬೋದು, ನಮ್ಮ ಡಿಬಾಸ್ ಅಭಿಮಾನಿಗಳಲ್ಲೂ ಕೂಡ ಅವ್ರಿಗೆ ಆಗಿರ್ತಕ್ಕಂಥ ನೋವಿನಲ್ಲಿ ಇರೋದು. ಅದನ್ನು ಬಿಟ್ಟರೆ ಯಾರೂ ಕೂಡ ಯಾರನ್ನೂ ಕೂಡ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಡಿಬಾಸ್ ಅವರ ಅಭಿಮಾನಿಗಳಿಗಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ರಿ, ಓಕೆನಾ. ಎಲ್ಲರೂ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸೋಣ, ಕನ್ನಡ ಸಿನಿಮಾ ಉಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನಮಸ್ಕಾರ.